ಕಂತೆನಟ್ಟಿ ಹಾಗೂ ಮುಗುಳಿ ಗ್ರಾಮದಲ್ಲಿ ಮನೆ ಮನೆಗೆ ಕುಡಿಯುವ ನೀರು ಯೋಜನೆಯ ಭೂಮಿ ಪೂಜೆ ಕಾರ್ಯಕ್ರಮಕ್ಕೆ ಶಾಸಕ ದುರ್ಯೋಧನ ಇಹುಳೆ ಚಾಲನೆ ನೀಡಿದರು. ತಾಲೂಕಿನ ಮುಗುಳಿ ಗ್ರಾಮದಲ್ಲಿ ನಲ್ಲಿ ನೀರು ಯೋಜನೆಗೆ ಶಾಸಕ ದುರ್ಯೋಧನ ಐಹೊಳೆ ಚಾಲನೆ ನೀಡಿದರು. ದೇಶದಲ್ಲಿ 60 ವರ್ಷ ಆಡಳಿತ ನಡೆಸಿರುವ ಕಾಂಗ್ರೆಸ್ ಜನರಿಗೆ ಶುದ್ಧ ನೀರು ಕುಡಿಸಲು ಸಾಧ್ಯವಾಗಲಿಲ್ಲ. ಆದರೆ ಬಿಜೆಪಿ ಸರ್ಕಾರ ಕೇವಲ 10 ವರ್ಷದಲ್ಲಿ ಅನೇಕ ಜನಪರವಾದ ಯೋಜನೆ ಜಾರಿಗೊಳಿಸಿ ದೇಶದ ಪ್ರತಿ ಮನೆಗೆ ನಲ್ಲಿ ನೀರು ಯೋಜನೆ ಜಾರಿ ಮಾಡಿ ಎಲ್ಲರಿಗೂ ಶುದ್ಧ ಕುಡಿಯುವ ನೀರಿನ ಯೋಜನೆ ಜಾರಿ ಮಾಡಿದ್ದಾರೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ಸೋಮವಾರ ತಾಲೂಕಿನ ಮುಗುಳಿ ಮತ್ತು ಕಂತೆನಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರಿನ ನಲ್ಲಿ ನೀರು ಯೋಜನೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸರ್ಕಾರದ ನಿಯಮದಂತೆ ರಾಯಬಾಗ್ ಕ್ಷೇತ್ರದ ಪ್ರತಿ ಹಳ್ಳಿಯ ಪ್ರತಿಯೊಂದು ಮನೆ ಮನೆಗೆ ನಲ್ಲಿ ನೀರು ಪೂರೈಕೆ ಮಾಡುವ ಮೂಲಕ ಶಾಶ್ವತ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲಾಗುತ್ತದೆ ಎಂದು ಹೇಳಿದರು. ರಾಯಬಾಗ್ ಕ್ಷೇತ್ರ ವ್ಯಾಪ್ತಿಯ ಕಂತೆನಟ್ಟಿ ಹಾಗೂ ಮುಗುಳಿ ಗ್ರಾಮದಲ್ಲಿ ನಲ್ಲಿ ನೀರು ಪೂರೈಕೆ ಯೋಜನೆಗೆ ನಾಂದಿ ಹಾಡಲಾಗಿದೆ. ಕಂತೆನಟ್ಟಿ ಗ್ರಾಮದಲ್ಲಿ 11 ಲಕ್ಷ ರೂಪಾಯಿ, ಮುಗುಳಿ ಗ್ರಾಮದಲ್ಲಿ 7.50 ಲಕ್ಷ ರೂಪಾಯಿ ಯೋಜನೆಗೆ ಅನುದಾನ ಮಂಜೂರಾಗಿದೆ. ಹಂತ ಹಂತವಾಗಿ ಟೆಂಡರ್ ಕರೆದು ಎಲ್ಲ ಗ್ರಾಮಗಳಿಗೆ ಕೇಂದ್ರ ಸರ್ಕಾರದ ಯೋಜನೆ ಜನರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ ಎಂದು ಹೇಳಿದರು. ಕರ್ಮೌಳಿ ಹೋಬಳಿ ಒಳಗೆ ಈಗ ಮೊದಲೇ ಪೂಜೆ ಅಂದ್ರೆ ಕಮತಾನಟ್ಟಿಯಲ್ಲಿ ಈಗ 11 ಲಕ್ಷ ರೂಪಾಯಿ ಕುಡಿ ನೀರಿಂದ ಮನೆ ಮನೆಗೆ ನಳದ ಪೂಜೆಯನ್ನು ಮಾಡಿ ಇದು ಎರಡನೇ ಪೂಜೆ. ಇದು 7.5 ಲಕ್ಷ ರೂಪಾಯಿ ಅನುದಾನ ಈ ಮುಗುಳಿ ಗ್ರಾಮದಲ್ಲಿ. ಈಗ ನನ್ನ ಕ್ಷೇತ್ರದಲ್ಲಿ ಮೊಟ್ಟ ಮೊದಲು ಇವತ್ತು ಕುಡಿನೀರಿನ ಪೂಜೆ. ಆದರೆ ಇನ್ನು ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕುಡಿನೀರಿನ ಯೋಜನೆ ಮಂಜೂರಾಗಿದ್ದವು. ಅವು ಕೂಡ ಎಲ್ಲ ಟೆಂಡರ್, ಕೆಲವು ಟೆಂಡರ್ ಮುಗಿದವು, ಕೆಲವು ಟೆಂಡರ್ ಹಂತದಾಗದವು. ಅವು ಇನ್ನು ಮುಂದಿನ ವಾರದಾಗ ಎಲ್ಲನೂ ಕೂಡ ಪ್ರತಿಯೊಂದು ಗ್ರಾಮಕ್ಕೂ ಕುಡಿನೀರಿನ ಮನೆ ಮನೆಗೆ ನಳ ಕೊಡುವಂಥ ವ್ಯವಸ್ಥೆ ಏನು ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡಿ ಒಂದು ದಿಟ್ಟ ನಿರ್ಧಾರ ತೊಗೊಂಡಾರಲ್ಲ, ಅವ್ರಿಗೆ ನಾ ವೈಯಕ್ತಿಕ ನನ್ನ ಮತಕ್ಷೇತ್ರದ ಎಲ್ಲ ನನ್ನ ಬಂಧುಗಳ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಯಾಕಂತಂದ್ರೆ ಈ 60-70 ವರ್ಷ ರಾಜ್ಯವನ್ನು ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಮಣಿಮಣಿಗೆ ನೀರು ಕೊಡುವಂಥ ಯೋಜನೆಯನ್ನು ಅವ್ರಿಗೆ ನೆನಪಾಗಲಿಲ್ಲ. ಆದರೆ ಈಗ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸ್ವಚ್ಛ ಭಾರತ ಯೋಜನೆ ಮತ್ತು ಈ ಶೌಚಾಲಯ ಮುಕ್ತ ಗ್ರಾಮಗಳು ಮಾಡುವುದಾಗಲಿ, ಆಗ ಈಗ ಮಣಿಮಣಿಗೆ ನೀರು ಕೊಡುವಂಥ ಶುದ್ಧ ಕುಡಿಯುವ ನೀರಿನ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಅದಕ್ಕೆ ಅವ್ರಿಗೆ ನಾವು ಧನ್ಯವಾದ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ಅದಕ್ಕೆ ಈ ಗ್ರಾಮದ ಹಿರಿಯರಿಗೆ ಕಳಕಳಿ ವಿನಂತಿ ಏನಂದ್ರೆ ಎಲ್ಲರೂ ಸಹಕಾರ ಕೊಟ್ಟು ಒಳ್ಳೆಯ ಎಲ್ಲ ಯಾವುದೂ ಒಂದು ಮನೆ ಉಳಿದಂಗೆ ಇಲ್ಲೇನು ಜಾತಿ ಪಕ್ಷ ಪಂಗಡ ಏನೂ ಮಾಡೋಕೆ ಹೋಗಬೇಡ. ನಮ್ಮ ಪಕ್ಷ ನಿಮ್ಮ ಪಕ್ಷ ಸಂಬಂಧ ಇಲ್ಲ, ಎಲ್ಲರಿಗೂ ನಾವು ನೀರು ಕೊಡಬೇಕಾಕೈತಿ. ಚುನಾವಣೆದಾಗ ಅಷ್ಟೇ ರಾಜಕೀಯ ಮಾಡೋದು. ಚುನಾವಣೆ ಮುಗಿದ ಬಳಿಕ ನಾವೆಲ್ಲರೂ ಒಂದ ಎಲ್ಲ ಮನೆಗಳಿಗೆ ಪ್ರತಿಯೊಂದು ಮನೆಗೆ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಪಾತೆ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಯೋಜನೆಗಳನ್ನು ಕ್ಷೇತ್ರಕ್ಕೆ ಮುಟ್ಟಿಸುವ ಕೆಲಸ ಶಾಸಕ ಐಹೊಳೆ ಮಾಡುತ್ತಿದ್ದು, ಜನರ ಬೇಡಿಕೆ ಅನುಗುಣವಾಗಿ ಅನುದಾನ ತಂದು ಅನೇಕ ಅಭಿವೃದ್ಧಿ ಕಾರ್ಯ ಮಾಡುತ್ತಿದ್ದಾರೆ ಎಂದು ಶಾಸಕರ ಕಾರ್ಯವನ್ನು ಬಣ್ಣಿಸಿದರು. ಯೋಜನೆ ಇಡೀ ದೇಶಾದ್ಯಂತ ಈ ಯೋಜನೆಯನ್ನ ಕೈಗೆ ತಗೊಂಡಿದ್ದಾರೆ. ಇವು ಎಲ್ಲರೂ ಮನೆ ಮನೆಗೆ ನೀರು ಹೋಗ್ಬೇಕನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡು, ಅದರಲ್ಲಿ ಮೊದಲನೇ ಪೂಜೆ ನಮ್ಮ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಿಯಾದರೂ ಆಗಿದ್ರೆ ಅದು ಕಂತೆನಟ್ಟಿಯಲ್ಲಿ ಅನ್ನುವಂಥ ಮಾತನ್ನು ಸಹಿತ ನಾವು ಪ್ರಾಮಾಣಿಕವಾಗಿ ಹೇಳಬೇಕು. ಯಾಕಂದರೆ ಬಹಳ ದಿವಸದಿಂದ ಬೇಡಿಕೆ ಇಲ್ಲಿ ಮನೆ ಮನೆಗೆ ನೀರು ಬೇಕು ಅನ್ನುವಂಥ ಯೋಜನೆ ಇಲ್ಲಿ ಜನರಿಗೆ ಬೇಕಾಗಿತ್ತು. ಆ ಯೋಜನೆಯನ್ನು ಈ ಭಾಗದ ಶಾಸಕರು ಇಲ್ಲಿ ಕಂತೆನಟ್ಟಿ ಮತ್ತು ಮುಗುಳಿ ಗ್ರಾಮದಲ್ಲಿ ಇವತ್ತು ನೆರವೇರಿಸಿದ್ವಿ, ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದರ ಜೊತೆಗೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಶ್ರೀಮತಿ ಲಕ್ಷ್ಮೀ ಕುರುಬರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಗೌಡ ಪಾಟೀಲ್, ದುರಿನ ನಿಂಗಪ್ಪ ಕುರುಬರ್, ವಿಜಯ್ ಕೋಟಿವಾಲೆ, ಬಾಬುರಾವ್ ಪಾಟೀಲ್, ಗಂಗಾಧರ್ ಬೆಣ್ಣೆಹಳ್ಳಿ, ಸಿದ್ದಗೌಡ ಪಾಟೀಲ್, ಶಿವಪ್ಪ ಪೊಗತ್ಯಾನಟ್ಟಿ ಮುಂತಾದವರು ಉಪಸ್ಥಿತರಿದ್ದರು.